ನಮ್ಮ ಸಂಬಳವು ಆಕಾಶದಲ್ಲಿರುವ ಉಲ್ಕೆಯಂತಾಗಿದೆ ಕೈಗೆಟುಕದ ಉಲ್ಕೆಯಂತಹ ನಮ್ಮ ಗೌರವಧನವು ಅನತಿ ದೂರದಲ್ಲಿಯೇ ಇದೆ ಕಳೆದ 1.5 ವರ್ಷದಿಂದ ಗೌರವಧನ ವಿಳಂಬದೊಂದಿಗೆ ನಾವು ರಾಜ್ಯದ ವಿವಿಧ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಬೋಧನೆಯ ಸೇವೆ ಸಲ್ಲಿಸುತ್ತಿದ್ದೇವೆ ಸಂಬಳದ ನಿರೀಕ್ಷೆಯನ್ನ ಕಾಯುತ್ತಿದ್ದೇವೆ ಸಂಬಳ ನೀಡದೆ ನಮ್ಮನ್ನ ಶೋಷಣೆ ಮಾಡುತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅರೆಕಾಲಿಕ ಉಪನ್ಯಾಸಕರ ಸಂಘದವರು ಆರೋಪಿಸಿದ್ದಾರೆ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಂಘದ ಅಧ್ಯಕ್ಷರಾದ ಎಂ ಪ್ರಶಾಂತ್ ಅವರು ಮಾತನಾಡಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ಯಾರಿಗೂ ಅರಿವಾಗ್ತಾ ಇಲ್ಲ ನಮ್ಮ ಸಂಬಳಕ್ಕಾಗಿ ನಾವು ವರ್ಷಗಟ್ಟಲೆ ಕಾಯಬೇಕಾಗುತ್ತದೆ ಅಧಿಕಾರಿಗಳಿಗೆ ಪತ್ರ ಬರೆದು ನಮ್ಮ ಪೆನ್ನಿನ ಇಂಕ್ ಖಾಲಿಯಾಯಿತೆ ವಿನಃ ನಮ್ಮ ಸಂಬಳ ದೊರೆತಿಲ್ಲ ಎಂದು ಹೇಳಿದರು ಒಂದು ಧೂಮಕೇತು ಇದ್ದಾಗ ಒಂದು ಧೂಮಕೇತು ಯಾವಾಗ ಬರುತ್ತೆ ಅಂತ ಯಾರಿಗೆ ಗೊತ್ತಿರಲಿಲ್ಲ ಅದು ಅಂತರಿಕ್ಷದಿಂದ ಬರುತ್ತೆ ಅಂತರಿಕ್ಷದಲ್ಲಿ ಇರುವ ನಮ್ಮ ಸರ್ಕಾರ ನಮಗೆ ಕಳಿಸುವ ಈ ಧೂಮಕೇತುವನ್ನು ಅದರ ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೀವಿ ವರ್ಷಗಟ್ಟಲೆ ಕೆಲವೊಮ್ಮೆ 3 ವರ್ಷ ಕೆಲವೊಮ್ಮೆ 2 ವರ್ಷ ಕೆಲವೊಮ್ಮೆ 1 ವರ್ಷ ಕಾಯ್ತಾ ಇರ್ತೀವಿ ನಮ್ಮ ಕುಟುಂಬದ ಎಲ್ಲ ಖರ್ಚುಗಳು ನಮಗೆ ನಿರ್ವಹಿಸುವಷ್ಟು ನಮ್ಮ ಹತ್ರ ಹಣ ಬಂದಿರಲಿಲ್ಲ ಕೇಳಕ್ಕೆ ಹೋದ್ರೆ ಯಾತ್ರೆ ಕೇಳಕ್ಕೆ ಬರ್ತೀರಾ ಅಂತಾರೆ ಅಂದ್ರೆ ನಾವು ಕೆಲಸ ಮಾಡಿ ನಮ್ಮ ಸಂಬಳನ ಕೇಳಬಾರ್ದಂತೆ ಡಿಗ್ರಿ ಕಾಲೇಜ್ ಅತಿಥಿ ಶಿಕ್ಷಕರಿಗೆ ಎಲ್ಲ ಸವಲತ್ತು ಕೊಡ್ತಾರೆ ಯಾಕಂದ್ರೆ ಅವರು ನಿರ್ಣಾಯಕ ಅವರು ಅವರ ಎಂಎಲ್ಸಿ ಗಳ ಎಲೆಕ್ಷನ್ ಗೆ ಅವರು ನಿರ್ಣಾಯಕ ಆದ್ರೆ ಪಾಲಿಟೆಕ್ನಿಕ್ ಇನ 8000 ಜನ ನಾವು ಮನುಷ್ಯರಲ್ಲ ನಾವು ಕಣ್ಣೇ ಹಾಕೊಂಡು ಕೂತಿರಬೇಕು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅರೆಕಾಲಿಕ ಉಪನ್ಯಾಸಕರ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು